ಏನಾಗೋಯ್ತು? ಏನು ಹೊಟ್ಟೆ ಹೊಟ್ಟೆ? ನಂಗೀಗ ಅರ್ಥ ಆಯ್ತು, ನೀವು ನಮ್ಮ ಅಕ್ಕರ ಹೊಟ್ಟೆ ವಿಷಯ ಮಾತಾಡ್ತಿದ್ದೀರಿ. ನಿಮ್ಗೆ ಅಕ್ಕ ಬೇರೆ, ನಾವಿಬ್ರು ಅವಳಿ ಜೋಡಿ. ನನ್ನ ಹೆಸರು ಲೀನಾ, ನಮ್ಮ ಅಕ್ಕನ ಹೆಸರು ಮೀನಾ. ಇರಿ, ಅವಳೇ ಕಳಿಸ್ಕೊಡ್ತೀನಿ. ಏನೋ ಲಕ್ಷಣವಾಗೇ ಇದ್ದಾಳೆ, ಆದ್ರೆ ಮದುವೆ ಆಗಿದ್ದೀನಿ ಅಂತ ವಿಚಾರಿಸ್ಕೊಂಡಿದ್ರೆ ಚೆನ್ನಾಗಿತ್ತಲ್ಲ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಮನೆ ಕಡೆ ಹುಷಾರಮ್ಮ. ನಿಮ್ಮನ್ನ ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ ಅಂತ ಕಾಣುತ್ತೆ, ದಯವಿಟ್ಟು ಕ್ಷಮಿಸಬೇಕು. ಏನಮ್ಮ, ನಿಮಗೆ ತಂಗಿರೋ ವಿಷಯ ನಾನು ಹೇಳಲೇ ಇಲ್ವಲ್ಲ? ಮರ್ತು ಬಿಟ್ಟಿದ್ದೆ. ನಾನು ದಿನ ಕರೆಕ್ಟ್ ಆಗಿ 9 ಗಂಟೆ ನಿಮ್ಮ ಮನೆ ಹತ್ರ ಬರ್ತೀನಿ. ಒಂದಿನವಾದ ನಿಮ್ ತಂಗಿ ನೋಡ್ಲಿಲ್ವಲ್ಲ? ಅವಳು ಅವಳು ಮೈಸೂರಿನಲ್ಲಿ ಟೀಚರ್ಸ್ ಟ್ರೈನಿಂಗ್ ಕಾಲೇಜ್ನಲ್ಲಿ ಓದ್ತಿದ್ಲು. ಈಗ ರಜೆ ನೋಡಿ ರಜದಲ್ಲಿ ಬಂದಿದ್ದಾಳೆ. ಈಗೆಂತ ರಜಾ, ದಸರಾನು ಅಲ್ಲ, ಕ್ರಿಸ್ಮಸ್ ಅಲ್ಲ. ಅವಳಿಗೆ ಟೈಫಾಯ್ಡ್ ಆಗಿತ್ತಂತೆ, ರೆಸ್ಟ್ ತಗೊಳ್ಳೋದಕ್ಕೆ ಬಂದಿದ್ದಾಳೆ. ಅಯ್ಯೋ, ನಿಮ್ ತಂಗಿಗೆ ಟೈಫಾಯ್ಡ್ ಅಂತೀರಾ? ಆಕೆಯನ್ನು ಕರ್ಕೊಂಡಿದ್ರೆ ಡಾಕ್ಟರ್ ತೋರಿಸ್ಕೊಂಡ್ ಬರ್ಬೋದಾಗಿತ್ತು. ಇಲ್ರಪ್ಪ, ಅವಳಿಗೆಲ್ಲ ಟ್ರೀಟ್ಮೆಂಟ್. ಅಮ್ಮ ಅಮ್ಮ ಅಮ್ಮ, ಮಗು ಅಳೋ ಸುಪ್ತ ಇಲ್ಲ ಏನಾದ್ರು? ಇಲ್ರಪ್ಪ, ನನ್ನ ಹೊಟ್ಟೆಲಿ ಮಗು ಅಳ್ತಿರೋದು. ಏನಮ್ಮ, ಹೊಟ್ಟೆಲೆಲ್ಲ ಆದ್ರೂ ಮಗು ಅಳುತ್ತೆ, ನಾನ್ ನಂಬುತ್ತೀನಿ ಅಂತ ತಿಳ್ಕೊಂಡ್ರ? ಇಲ್ರಪ್ಪ, ನಿಜವಾಗ್ಲು. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ. ಚತುರ್ಭುಜಂ? ಏನಮ್ಮ, ನಿಮ್ಮ ಮಗುಗೆ 4 ಕೈಗಳೇ? ಇದ್ರು ಇರ್ಬಹುದ್ರಪ್ಪ, ನನ್ನ ಹೊಟ್ಟೆಲಿರೋ ಮಗು ಅಂಶ ಪುರುಷ, ದೈವಾಂಶ ಸಂಭೂತ. ಈಗಲೇ ಮಾತಾಡ್ತೆ, ಮಂತ್ರ ಹೇಳುತ್ತೆ, ಎಲ್ಲ ಮಾಡುತ್ತೆ. ಇನ್ನು ಏನೇನ್ ಮಾಡುತ್ತೋ ಏನೋ. 2 ಮಕ್ಕಳು ಬೇಕು, 3 ಮಕ್ಕಳು ಸಾಕು. ಅಮ್ಮ ಅಮ್ಮ, ನಿಮ್ಮ ಮಗು ನಿಜವಾಗ್ಲೂ ಅಂಶ ಪುರುಷನೇ. 2 ಮಕ್ಕಳು ಬೇಕು, 3 ಮಕ್ಕಳು ಸಾಕು. ಈಗಲೇ ಕುಟುಂಬ ಯೋಜನೆ ಪ್ರಚಾರ. ಇನ್ನು ಹುಟ್ಟಿದ ಮೇಲೆ ಏನ್ ಮಾಡ್ತಾನೋ? ಇಲ್ನೋಡ್ರಪ್ಪ, ಈ ವಿಷಯನ ದಯವಿಟ್ಟು ಹೊರಗಡೆ ಎಲ್ಲೂ ಹೇಳ್ಬೇಡ್ರಪ್ಪ. ಯಾಕಮ್ಮ ಹೇಳ್ಬಾರ್ದು, ಯಾಕಮ್ಮ ಹೇಳ್ಬಾರ್ದು? ಇಂಥ ವಿಷಯ ಸಿಕ್ಕುತ್ತೇ ಬಿಡಿ, 4 ದಿನ ಪ್ರಚಾರ ಮಾಡ್ರಿ. ಅಯ್ಯೋ, ನಿಮ್ಗೆ ಗೊತ್ತಿಲ್ಲಪ್ಪ, ಈ ವಿಷಯ ಹೊರಗಡೆ ಏನಾದ್ರೂ ತಿಳಿದ್ರೆ ಪೇಪರ್ನವರು ಪೇಪರ್ ಅಲ್ಲಿ ಹಾಕ್ಬಿಡ್ತಾರೆ. ಜನ ಅದನ್ನ ಓದಿ ತಂಡ ತಂಡವಾಗಿ ನಮ್ಮ ಮನೆಗೆ ಬರೋಕ್ ಶುರು ಮಾಡ್ಬಿಡ್ತಾರೆ. ಆಮೇಲೆ ಮನೇಲಿ ಶಾಂತಿಯಿಂದ ಇರೋದಕ್ಕೆ ಆಗೋಲ್ಲ, ನಮ್ಮ ಮನೆ ಎಕ್ಸಿಬಿಷನ್ ಆದಂಗ ಆಗ್ಬಿಡುತ್ತೆ. ಉಪಕಾರ ಆಯ್ತ್ರಪ್ಪ. ಕರ್ತವ್ಯ ಅಂತ ನಾನು ಮೊದಲೇ ಹೇಳಿದ್ನಲ್ಲಮ್ಮ. ಸರಿ, ಹೋಗ್ಬಿಡ್ತೇನೆ.